ನಮಸ್ಕಾರ. ಅನುಭವ ಕಥನ ಮಾಲಿಕೆಯಲ್ಲಿ ಇದೊಂದು ಬಹಳ ವಿಶಿಷ್ಟವಾದಂತಹ ಅನುಭವ. ಇದರ ಶೀರ್ಷಿಕೆ ಹೀಗೊಂದು ಮೈ ಹೆಪ್ಪುಗಟ್ಟಿಸಿದ ಅನುಭವ. ಕೇಳಿ, ನಾವು ಮುಂಬಯಿಯಿಂದ ಬೆಂಗಳೂರಿಗೆ ಸ್ಥಳಾಂತರಗೊಂಡು 2 ವರ್ಷಗಳಾಗಿತ್ತು, ಅಂದರೆ 1995 ಇಸ್ವಿ. ಮಕ್ಕಳಿನ್ನೂ ಚಿಕ್ಕವರು. ನನ್ನ ಪತಿಗೂ ಪ್ರವಾಸದ ವಿಪರೀತ ಖಯಾಲಿ. ಕಾಲಿಗೆ ಚಕ್ರ ಕಟ್ಟಿಕೊಂಡು ಹುಟ್ಟಿದ್ದ ಮನುಷ್ಯ. ಬಹಳ ಮುಂಚೆಯೇ ಅಚ್ಚುಕಟ್ಟಾಗಿ ಪ್ರವಾಸದ ನಕ್ಷೆ ತಯಾರಿಸಿ ಎಲ್ಲಿಯೂ ಯಾವ ತರಹದ ಅನಾನುಕೂಲವೂ ಆಗದಂತೆ, ಆಯಾಸವಾಗದಂತೆ, ಹೆಂಡತಿ ಮಕ್ಕಳ ಮೈನೋಯದಂತೆ ಸುಖ ಪ್ರಯಾಣದ ಅಂಗವಾಗಿ ಬಸ್ ಟ್ರೈನಿನಲ್ಲಿ ಮುಂಗಡ ಸೀಟು ಕಾದಿರಿಸಿ ವಾಸ್ತವ್ಯಕ್ಕೆ ಲಾಡ್ಜಿಂಗ್ ಬುಕ್ ಮಾಡಿ ಜಬರ್ದಸ್ತಾಗಿ ಪ್ರವಾಸ ಮುಗಿಸಿ ಬರುವ ಇಂತಹ ಯಾವ ಕೆಟ್ಟ ಅಭ್ಯಾಸಗಳು ನನ್ನ ಪತಿರಾಯರಿಗೆ ಇರಲಿಲ್ಲ. 4-5 ದಿನ ರಜದ ಸಂದರ್ಭ ಅಂದರೆ ಸಾಕು, ಹೊರಟ್ಯ ಜೋಗಿಂದ್ರ ಸುತ್ತು ಮುಂಡಾಸು ಎಂಬ ಗಾದೆಯಂತೆ ಬಟ್ಟೆ ಬರೆ ಕಟ್ಕೊಂಡು ನಮ್ಮನ್ನು ಹೊಡೆಸಿಕೊಂಡು ಮನೆ ಬಿಟ್ಟಾಗಿರ್ತಿತ್ತು. ಎಲ್ಲಿ ಹೋಗ್ತಿದ್ದೀವಿ ಯಾರಿಗೆ ಗೊತ್ತು? ನಮಗಿರಲಿ, ಮೊಹೋ, ಎಷ್ಟೋ ಸಲ ನನ್ನ ಪತಿಗೂ ಗೊತ್ತಿರುತ್ತಿರಲಿಲ್ಲ. ಮನೆಯಿಂದ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಯಾವ ಕಡೆಗೆ ಹೋಗುವ ಬಸ್ನಲ್ಲಿ ಸೀಟು ಸಿಗುತ್ತಿತ್ತೋ ಅದನ್ನು ಹತ್ತಿ ಹೊರಟ್ರಾಯಿತು ಅಷ್ಟೇ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹಾಗೆಯೇ ಮುಂದಿನ ಊರಿನ ಪ್ಲಾನ್ ಮಾಡಿದ್ರಾಯ್ತಲ್ವೇ. ಹಾಗೆ ಯಾವ ಲಾಡ್ಜಿಂಗ್ನಲ್ಲಿ ರೂಮ್ ಸಿಗುತ್ತೋ ಅಲ್ಲಿ ಉಳ್ಕೊಂಡ್ರಾಯ್ತಪ್ಪ. ಬದುಕಿನ ಪ್ರಯಾಣವೇ ಅನಿಶ್ಚಿತ. ಇನ್ನು ನಮ್ಮ ಪುಟುಗೋಸಿ ಪ್ರವಾಸಕ್ಕೆ ಯಾಕೆ ಸುದೀರ್ಘ ಮುಂಗಡದ ತಯಾರಿ? ಭಗವಂತ ಬುದ್ಧಿ ಕೊಡ್ತಾ ಹೋದಂಗೆ ನಾವು ಹೋಗ್ತಾ ಇರೋದು. ರಜಾ ಮುಗಿಯೋದ್ರೊಳಗೆ ಊರಿಗೆ ವಾಪಸ್ಸಾದ್ರೆ ಸಾಕಲ್ವೇ, ಇದು ಅವರ ಸಿಂಪಲ್ ಸಿದ್ಧಾಂತ. ಹೀಗಾಗಿ ಆಗಾಗ್ಗೆ ಈ ತರಹದ ಗೊತ್ತು ಗುರಿ ಇಲ್ಲದೇನೆ ಯಶಸ್ವಿಯಾಗಿ ಸಾಕಷ್ಟು ಸುತ್ತುತ್ತಾ ಇದ್ದರಿಂದ ನಮಗೂ ಯಾವ ತಕರಾರು ಇಲ್ಲದೆ ಈ ತರಹದ ಪ್ರವಾಸ ಅಭ್ಯಾಸವಾಗಿ ಬಿಟ್ಟಿತ್ತು. ಈಗೊಮ್ಮೆ ನಮ್ಮ ಖಯಾಲಿಯ ಮನಸುಖರಾಯನ ಜೊತೆ ಗಂಟು ಮೂಟೆ ಸಮೇತ ಸೀದಾ ಬಸ್ ಸ್ಟ್ಯಾಂಡ್ ತಲುಪಿದೆವು. ಅಲ್ಲಿ ಮಧುರೈ ಅಂತ ತೋರಿಸ್ತಿದ್ದ ಬಸ್ಸಿನಲ್ಲಿ ಜಾಗನೂ ಖಾಲಿ ಇರೋದು ತಿಳಿದು ಅಲ್ಲಿಗೆ ಹೋದ್ರಾಯ್ತು ಅಂತ ತಕ್ಷಣ ಕಿಟಕಿಯ ಮೂಲಕ ಒಂದು ಉದ್ದನೆಯ ಸೀಟಿನ ಮೇಲೆ ಕರ್ಚಿಫ್ ಎಸೆದು ಸೀಟು ರಿಸರ್ವ್ ಮಾಡಿಕೊಂಡು ಬೇರೆಯವರು ನಮ್ಮ ಸೀಟನ್ನು ಅತಿಕ್ರಮಿಸುವ ಮುಂಚೆ ದಬದಬನೆ ಹತ್ತಿ ಸೀಟು ಹಿಡಿದು ಕೂತಿದ್ದಾಯ್ತು. ಒಲಿಂಪಿಕ್ನಲ್ಲಿ ಪದಕ ಗೆದ್ದವರಿಗಿಂತ ನಮ್ಮ ಖುಷಿ ಸಂಭ್ರಮವೇನು ಕಡಿಮೆಯಾಗಿತ್ತೆ. ಭಗವಂತ ದಾರಿ ತೋರಿಸ್ತಾ ಹೋದಂತೆ ಮಧುರೆ, ತಂಜಾವೂರು ಇತ್ಯಾದಿ ರಸ್ತೆಯಲ್ಲಿ ಈ ಕಡೆ ಆ ಕಡೆ ಸಿಕ್ಕಿದ್ದ ಊರುಗಳನ್ನೆಲ್ಲ ನೋಡ್ತಾ ಅಲ್ಲಲ್ಲಿಯ ಕ್ಷೇತ್ರ ದೇವತೆಗಳಿಗೆಲ್ಲ ಅಡ್ಡ ಬೀಳ್ತಾ ಬಂದು ಕುಂಭಕೋಣ ತಲುಪಿದೆವು. ಅಲ್ಲಿಯೂ ನಮ್ಮಪ್ಪ ಶಿವಪ್ಪನಿಗೆ ಅಡ್ಡ ಬಿದ್ದು ಕಂಡ ಕಂಡ ದೇವಸ್ಥಾನವನ್ನೆಲ್ಲ ಹೊಕ್ಕು ಒಂದಿಷ್ಟು ಊರು ಸುತ್ತಿ ಬಂದು ಅದೇ ದಿನ ಇಳಿ ಹೊತ್ತಿನಲ್ಲಿ ಸುಮಾರಿಗೆ ಲಾಡ್ಜ್ ರೂಮ್ ಖಾಲಿ ಮಾಡಿ ಬೆಂಗಳೂರಿಗೆ ವಾಪಸ್ಸಾಗಲು ಕುಂಭಕೋಣಂ ಬಸ್ ನಿಲ್ದಾಣಕ್ಕೆ ಬಂದರೆ ಬೆಂಗಳೂರಿನ ಕಡೆ ಹೋಗೋ ಒಂದೇ ಒಂದು ಬಸ್ಸು ಆವತ್ತಿನಲ್ಲಿ ಇರಬೇಡವೆ. ಏನು ಮಾಡೋದು ಅಂತ ಅಲ್ಲೇ ಇದ್ದವ್ರನ್ನ ವಿಚಾರಿಸಿದಾಗ, ಇಲ್ಲಿಂದ ಸೀದಾ ಪನ್ರೊಟ್ಟಿ ಅನ್ನೋ ಊರಿಗೆ ಹೋಗ್ಬಿಡಿ, ಅಲ್ಲಿ ಬೆಂಗಳೂರಿಗೆ ಹೋಗೋ ಬಸ್ಸು ಬೇಕಾದಷ್ಟು ಸಿಗುತ್ತೆ ಅಂತ ಸಲೀಸ ಹೇಳಿದರು. ಇನ್ನೇಕೆ ತಡ, ಝೈ ಅಂತ ಒಂದು ಬಸ್ ಹತ್ತಿ ಪನರೊಟ್ಟಿಗೆ ಬಂದಿಳಿದಾಗ ರಾತ್ರಿ 9:30. ಆದರೆ ಅಲ್ಲಿಂದ ಬೆಂಗಳೂರಿನ ಕಡೆಗೆ ಬೆಳಗಿನ ಜಾವ 5 ಗಂಟೆಯವರೆಗೂ ಯಾವ ಬಸ್ಸು ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ರಾತ್ರಿ ಇಡೀ ಬಸ್ ಸ್ಟ್ಯಾಂಡ್ನಲ್ಲಿ ಕಳೆಯೋಕ್ಕಾಗತ್ತೆ. ಯಾವುದಾದ್ರೂ ಲಾಡ್ಜ್ನಲ್ಲಿ ಒಂದು ರೂಮ್ ಹಿಡಿದ್ರಾಯ್ತು ಅಂತ ಹತ್ರ ಪತ್ರ ಇದ್ದ ಯಾವ ಲಾಡ್ಜಿಂಗಿಗೆ ಹೋದರೂ ಒಬ್ಬರು ಬಾಗಿಲು ತೆಗಿಲಿಲ್ಲ. ಯಾಕಪ್ಪ ಅಂದರೆ, ಕೆಲವು ದಿನಗಳ ಹಿಂದೆ ಅಪರಾತ್ರಿಯಲ್ಲಿ ಬಂದವರು ಯಾರೋ ಒಂದು ಲಾಡ್ಜಿಂಗ್ನಲ್ಲಿ ಯಾರದ್ದೋ ಕೊಲೆ ಮಾಡಿ ಹೋಗಿದ್ರಂತೆ. ನಾವು ಸಂಸಾರಸ್ಥರು, ಚಿಕ್ಕ ಮಕ್ಕಳಿದ್ದಾರೆ, ನಮ್ಮ ಹತ್ರ ಯಾವುದೇ ಆಯುಧಗಳಿಲ್ಲ, ಬೇಕಾದರೆ ನಮ್ಮನ್ನ ಸಾಮಾನನ್ನೆಲ್ಲ ಪರೀಕ್ಷಿಸಿ ಅಂತ ನಮ್ಮ ಯಾವುದೇ ಅಹವಾಲನ್ನು ಕೇಳಲು ಅಥವಾ ನಮ್ಮ ದೀನ ಅಸಹಾಯಕ ಪರಿಸ್ಥಿತಿ ಯಾಕೆ ಮೋರೆ ನೋಡಿ ಅಯ್ಯೋ ಪಾಪ ಅಂತ ಮರುಗಿ ಕರುಣೆಯಿಂದ ಮನಸ್ಸು ಬದಲಾಯಿಸಲು ಯಾವುದಾದರೂ ಲಾಡ್ಜಿಂಗಿನ ಮಾಲೀಕರು ಮ್ಯಾನೇಜರು ಬಾಗಿಲು ತೆರೆದು ಹೊರಗೆ ಬಂದು ನಮ್ಮನ್ನು ನೋಡಿದರೆ ತಾನೆ? ಲಾಡ್ಜಿಂಗಿಂದ ಲಾಡ್ಜಿಗೆ ಅಲೆದಿದ್ದಷ್ಟೇ ಬಂತು. ಬೇರೆ ದಾರಿ ಕಾಣದೆ ಗಂಟು ಮೂಟೆ ಸಮೇತ ಪನರೊಟ್ಟಿ ಬಸ್ ಸ್ಟ್ಯಾಂಡಿಗೆ ವಾಪಸ್ಸಾದ್ವಿ. ಅದಾಗಲೇ ಬಿಗೋ ಬಿಗೋ ಅಂತ ಖಾಲಿ ಹೊಡಿತಿತ್ತು. ರಾತ್ರಿ 11:00 ದಾಟಿತ್ತು. ನೀನೇ ಅನ್ನೋರಿಲ್ಲ, ನಮಗೂ ದಿಕ್ಕು ತೋರಿಸಿದ ಗಂಭೀರ ಪರಿಸ್ಥಿತಿ. ಅಷ್ಟೊತ್ತಿಗೆ ಎಲ್ಲಿಂದೋ ಒಂದು ಬಸ್ ಬಂದು ಜನ ತುಪ್ಪ ತುಪ್ಪನೆ ಇಳಿದು ಬೇರೆ ಬೇರೆನೆ ತಮ್ಮ ಮನೆ ಕಡೆ ನಡೆದು ಬಿಟ್ಟರು. ಕಂಡಕ್ಟರ್ ಡ್ರೈವರ್ ಕೂಡ ಬಸ್ಸಿನ ದೀಪ ಆರಿಸಿ ಹೊರಡುವವರಿದ್ದರು. ತಕ್ಷಣ ನಾವು ಹೋಗಿ ನಮ್ಮ ಅಸಹಾಯಕ ಪರಿಸ್ಥಿತಿ ವಿವರಿಸಿ ಈ ಬಸ್ಸಿನಲ್ಲಿ ಬೆಳಗಿನ ಜಾವದ ತನಕ ಇರಲು ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿಕೊಂಡ್ವಿ.
ಮೊದಲಿಗೆ ನಿರಾಕರಿಸಿದವರು ಆಮೇಲೆ ಬಹಳ ಉದಾರ ಮನಸ್ಸಿನಿಂದ ಅನುಮತಿ ಕೊಟ್ಟು ಹೊರಟು ಹೋದರು. ಬಸ್ ಸ್ಟ್ಯಾಂಡಿನಲ್ಲಿ ಒಂದೇ ಒಂದು ಮಿಣುಕು ದೀಪ ಅಷ್ಟೆ. ನಮ್ಮ ಆ ರಾತ್ರಿಯ ವಾಸ್ತವ್ಯದ ಆ ದಿವ್ಯ ಬಸ್ಸಿಗೆ ಕೈ ಮುಗಿದು ಏರಿ ಮೊದಲಿಗೆ ಒಬ್ಬೊಬ್ಬರು ಒಂದೊಂದು ಸೀಟಿನಲ್ಲಿ ಮಲಗಲೆಳೆಸಿದವು. ಚಿಕ್ಕ ಮಕ್ಕಳು ಸೀಟಿನಿಂದ ಬಿದ್ದು ಬಿಟ್ಟಾರೆನಿಸಿ ಭಯವಾಗಿ ಇಬ್ಬರನ್ನು ನನ್ನ ಸೀಟಿಗೆ ಕರೆದು ಒಂದೊಂದು ಕೈಲಿ ತಪ್ಪಿ ಹಿಡಿದು ಕುಳಿತೆ. ಮಕ್ಕಳು ಹಾಗೆಯೇ ಮುದ್ರಿಕೊಂಡವರು. ನಮ್ಮವರು ಮತ್ತೊಂದು ಸೀಟಿನಲ್ಲಿ ಜಾಗರಣೆಯಲ್ಲಿ ಕಾವಲಿಗೆ ಕುಳಿತರು. ಸತ್ಯ, ರಾತ್ರಿಗೇನೋ ಒಂದು ವ್ಯವಸ್ಥೆ ಆಯಿತಲ್ಲ ಅಂತ ಇದ್ದುದರಲ್ಲೇ ಸಮಾಧಾನ ಪಟ್ಟುಕೊಳ್ಳುವುದರೊಳಗೆ ಶುರುವಾಯಿತು ನೋಡಿ. ಸೊಳ್ಳೆಗಳ ಭೈರವ ನರ್ತನದ ರಾಣಕಹಳೆಯ ಭೀಕರ ಅವ್ಯಾಹತ ದಾಳಿ. ಇದುವರೆಗೂ ನಮ್ಮೊಂದಿಗೆ ಕಮಕ್ಕಿಮಕ್ಕನ್ನದೆ ಎಲ್ಲದಕ್ಕೂ ಹೊಂದಿಕೊಂಡಿದ್ದ ಮಕ್ಕಳು ಅಕ್ಷೋಹಿಣಿ ಸಂಖ್ಯೆಯ ಸೊಳ್ಳೆಗಳು ಏಕಕಾಲಕ್ಕೆ ರಕ್ತಹೀರ ತೊಡಗಿದಾಗ ಕಂಗಾಲಾಗಿ ತಾಳಲಾಗದೆ ಅಳತೊಡಗಿದರು. ತಕ್ಷಣ ಕಿಟ್ ಬ್ಯಾಗ್ನಲ್ಲಿದ್ದ ತೆಳ್ಳನೆಯ ಪಂಚೆ ತೆಗೆದು ಅದನ್ನು ಮಕ್ಕಳಿಗೆ ಹೊದಿಸಿ ನಾನು ಕೈ ಮೇಲೆ ಹೊದ್ದುಕೊಂಡೆ. ಸೊಳ್ಳೆಗಳ ಬೃಹತ್ ಸೈನ್ಯ ಕ್ಯಾರೇ ಅನ್ನಲಿಲ್ಲ. ಹಿಂಡು ಹಿಂಡಾಗಿ ಮೈ ಮೇಲೆ ದಂಡುಗಟ್ಟಿ ನಿರ್ದಯವಾಗಿ ದಾಳಿ ಮಾಡುತ್ತಿದ್ದ ಆ ರಕ್ತ ಪಿಪಾಸುಗಳಿಂದ ಮೂವರನ್ನು ರಕ್ಷಿಸುವ ಸಾಮರ್ಥ್ಯ ಆ ಒಂದು ಬಡಪಾಯಿ ಪಂಚೆಗೆಲ್ಲಿ ಸಾಧ್ಯವಿತ್ತು? ಮತ್ಯಾವ ಆಯುಧ ನಮ್ಮ ಬಳಿ ಇತ್ತು? ನಿರಾಯುಧರು ಅಸಹಾಯಕರು ಆದ ನಮ್ಮ ಮೇಲೆ ಅವುಗಳು ರಾಕ್ಷಸ ಕ್ರೌರ್ಯದ ಅಟ್ಟಹಾಸದಿಂದ ಎರಗುತ್ತಲೇ ಇದ್ದವು. ಕ್ಷಣವೊಂದು ಹನ್ನೆರಡು ಯುಗವಾಗಿ ತನಕ್ಕಿಂತ ಕಡೆಯಾಗಿ ಸಹಿಸಲಾಗದ ಮಶಕಗಳ ನಿರ್ದಯ ಕ್ರೌರ್ಯದಿಂದ ತತ್ತರಿಸಿ ಓಹ್, ಬದುಕಿನಲ್ಲಿ ಹೀಗೂ ಒಂದು ಪರೀಕ್ಷೆಯ ಸಂದರ್ಭ ಬರುವುದುಂಟೆ ಎಂದು ಸೋತು ಅಸಹಾಯಕರಾಗಿ ಈ ನರಕದಿಂದ ಬಿಡುಗಡೆ ತರುಗುವ ರಕ್ಷಕ ಬಸ್ಸಿಗಾಗಿ ಬೇಡತೊಡಗಿದೆವು, ಕಾಯತೊಡಗಿದೆವು. ಆ ನರಕ ಯಾತ್ರೆಗೆ ಅಂತ್ಯವೇ ಕಾಣದೇನು ಅನ್ನುವಂತಹ ಸುದೀರ್ಘ ನಿರೀಕ್ಷೆಯ ನಂತರ ತಾರಕನಂತೆ ಬಸ್ ಬಂದಿತು. ಬಿಡುಗಡೆಯ ನಿಟ್ಟುಸಿರಿನೊಂದಿಗೆ ಸಂತಸದಿಂದ ಆ ಬಸ್ ಏರಿದೆವು. ನಾವು ಸೇರಿ ಬಸ್ಸಿನಲ್ಲಿ ಏಳೆಂಟು ಜನ ಅಷ್ಟೆ. ಮುಂದು ಮುಂದಿನ ಊರುಗಳಲ್ಲಿ ಜನ ಹತ್ತುತ್ತಾರಲ್ಲ ಎಂದುಕೊಂಡೆ. ಕಾರಿನ ಹೆಸರೂ ಅರಿಯದೆ ಮೈಚಾಚಿ ಹಾಯಾಗಿ ಮಲಗಿದ್ದ ಆ ಕೆಟ್ಟ ರಸ್ತೆಯ ಮೇಲೆ ಹೆಂಡ ಕುಡಿದಂತೆ ಡೊಂಕು ಡೊಂಕಾಗಿ ಕುಣಿಯುತ್ತಾ ಸಾಗುತ್ತಿದ್ದ ಬಸ್ಸಿನ ಹೆಡ್ಲೈಟಿನ ಬೆಳಕು ಬಿಟ್ಟು ಉಳಿದ ಕಡೆಯೆಲ್ಲ ಗವ್ವೆನುವ ರಾಕ್ಷಸ ಕತ್ತಲೆ. ಇನ್ನೇನು ಬೆಳಕಾಗುತ್ತದಲ್ಲ ಎಂಬ ಒಂದಿಷ್ಟು ಭರವಸೆಯ ನಿರಾಳ ಭಾವದಲ್ಲಿದ್ದಾಗಲೇ ಬಸ್ಸು ಧಡಕ್ಕನೆ ನಿಂತಿತು. ನಿದ್ರೆಗೆ ಜಾರುತ್ತಿದ್ದವಳು ಚಕ್ಕನೆ ಕಣ್ತೆರೆದಾಗ ಬಸ್ಸಿನ ಹೆಡ್ಲೈಟ್ ಬೆಳಕಿನಲ್ಲಿ ಕಾಣಿಸಿದ ದೃಶ್ಯ ಮೈಯಲ್ಲಿ ನಡುಕ ತಂದಿತು. ಹಿಮಾಯ ಎರಿಸಿದಂತಾಗಿ ಮೈ ಮರಗಟ್ಟಿ ಹೋಯಿತು. ಒಂದು 8-10 ಜನ ಬಲವಂತವಾಗಿ ಬಸ್ ನಿಲ್ಲಿಸಿದ್ದಾರೆ. ಬಸ್ ಮುಂದೆ ಚಲಿಸಲಾಗದಂತೆ ರಸ್ತೆಗೆ ಅಡ್ಡಲಾಗಿಟ್ಟಿರುವುದು ಕಲ್ಲುಗಳೇನು? ಹಾಗಾದ್ರೆ ಇವರು ಪ್ರಯಾಣಿಕರಲ್ಲ, ದರೋಡೆಕೋರರೆ, ಕಳ್ಳರೆ. ಭೀತಿಯಿಂದ ಕೈಕಾಲು ನಡೆದುತೊಡಗಿತು. ಒಡವೆ ಹಣ ದೋಚಿದ್ರೂ ಪರವಾಗಿಲ್ಲ, ಪ್ರಾಣಕ್ಕೆ ಸದ್ಯ ಹಾನಿ ಮಾಡದಿದ್ರೆ ಸಾಕು ದೇವರೇ ಎಂದು ಅರ್ಥಳಾಗಿ ಬೇಡತೊಡಗಿದೆ. ರಾತ್ರಿ ಇಡೀ ನರಕ ಅನುಭವಿಸಿದ್ದ ಮಕ್ಕಳಿಬ್ಬರು ಅಮ್ಮನ ಅಕ್ಕಪಕ್ಕ ತನಿ ನಿದ್ರೆಗೆ ಜಾರಿದ್ದರು. ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಪತಿಗೂ ಜೊಂಪು ಹತ್ತಿದ್ದೆ. ಉಳಿದವರಿಗೂ ಬೆಳಗಿನ ಜಾವದ ನಿದ್ರೆಯೇ. ದೀಪವಾರಿಸಿದ್ದ ಬಸ್ಸಿನಲ್ಲಿ ಏನೂ ಕಾಣುತ್ತಿರಲಿಲ್ಲ. ಹುಚ್ಚು ಭಯ, ದಿಕ್ಕು ತೋಚದ ಭೀತಿ. ಮಧ್ಯರಾತ್ರಿಯ ಬಸ್ಸುಗಳನ್ನು ರೈಲುಗಳನ್ನು ಹೀಗೇ ನಿಲ್ಲಿಸಿ ಪ್ರತಿಭಟಿಸಿದ ಪ್ರಯಾಣಿಕರ ತಲೆ ಒಡೆದು ದೋಚಿದ ಸುದ್ದಿಗಳು ನೆನಪಾಗಿ ಇನ್ನೂ ಭೀಕರ ಭಯದಿಂದ ಕೈಕಾಲು ನಡುಗತೊಡಗಿತು. ಡ್ರೈವರ್ ತಕ್ಷಣ ಬಸ್ಸಿನ ದೀಪ ಹಾಕಿದ. ಕಂಡಕ್ಟರ್ ಮುಂದೆ ಬಂದ. ಹುಗಾಡುತ್ತಾ ಆ ಗುಂಪು ರಭಸದಿಂದ ಬಸ್ಸಿಗೆ ನುಗ್ಗಿತು. ನನ್ನ ಜೀವ ಬಾಯಿಗೆ ಬಂದಿತ್ತು. ಎದೆ ಭೀಕರ ನಗಾರಿಯಾಗಿತ್ತು. ಧ್ವನಿ ಶವವಾಗಿ ಹೋಗಿತ್ತು. ಮಕ್ಕಳನ್ನು ರಕ್ಷಿಸುವಂತೆ ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡೆ. ಬಸ್ಸಿನಲ್ಲಿದ್ದವರಲ್ಲಿ ನಾನೊಬ್ಬಳೇ ಹೆಂಗಸು. ನುಗ್ಗಿದವರ ಕಣ್ಣಿಗೆ ಬೀಳದಿರುತ್ತೇನೆಯೇ? ಬೇರೆಯವರ ಬಳಿಗೆ ಹೋಗುತ್ತಿದ್ದವರು ನನ್ನ ಬಳಿಯೇ ಧಾವಿಸಿ ಬಂದು ಮುಗಿಯಿತು ನನ್ನ ಕತೆ ಎಂದುಕೊಳ್ಳುವ ಹೊತ್ತಿಗೆ ಯಾಪಿ ನ್ಯೂ ಇಯರ್ ಸಿಸ್ಟರ್, ಯಾಪಿ ನ್ಯೂ ಇಯರ್ ಸಿಸ್ಟರ್ ಎನ್ನುತ್ತಾ ಒಬ್ಬೊಬ್ಬನೂ ಕಿವಿಯವರೆಗೂ ಕಿಸಿಯುತ್ತಾ ಪೈಪೋಟಿಯ ಮೇಲೆ ನನ್ನ ಕೈ ಕುಲುಕಿದ್ದೂ ಕುಲುಕಿದ್ದೆ. ಅಷ್ಟೇ ಅಲ್ಲ, ಕಬಾಳೆ ಹೂವು, ಚೆಂಡು ಹೂವು, ಮತ್ತಾವುದ್ಯಾವುದೋ ಕಾಡು ಹೂವು, ಪೆಪ್ಪರ್ಮಿಂಟು, ರ್ಯಾಪರ್ ಇಲ್ಲದ ಚಾಕ್ಲೇಟ್, ಹೀಗೇನೇನೋ ಕೈ ತಿರುಗಿ ಉಳಿದವರಿಗೂ ಯಾಪಿ ನ್ಯೂ ಇಯರ್, ಯಾಪಿ ನ್ಯೂ ಇಯರ್ ಹೇಳಿ ಬಂದಂತೆಯೇ ಸರಸರ ಬಸ್ಸಿನಿಂದಿರುವುದು ಕತ್ತಲಲ್ಲಿ ಮಾಯವಾಗಿ ಬಿಟ್ಟರು. ಅಂದು 1996 ಜನವರಿ 1 ಮುಂಜಾವು ಎಂದು ಆಗ ನೆನಪಾಯಿತು ನನಗೆ.